ಎಷ್ಟೋ ಯುಗ ಯುಗದಿಂದ ಶ್ರೀರಾಮನ ಕತೆ ಎಲ್ಲರೂ ಕೇಳ್ಕೊಂಡು ಬಂದಿದ್ದೀವಿ. ಸೊ ಇದೊಂದು ಒಳ್ಳೆ ಪ್ರಯತ್ನ ಅಂತ ಹೇಳಬಲ್ಲೆ. ಪ್ರತಿಯೊಬ್ಬರೂ ಆ ಕತೆ ಆ ಬೇಸಿಕ್ಸ್ ಯು ಕಾಂಟ್ ಚೇಂಜ್, ಅದನ್ನು ಯಾವಾಗಲೂ ಅದನ್ನೇ ಇಟ್ಕೊಂಡು ಅವ್ರ ವೇ ಆಫ್ ಪ್ರೆಸೆಂಟೇಷನ್ನ ಮಾಡ್ಕೊಂಡು ಹೋಗ್ತಾರೆ. ಇದೇ ಥರ ಒಂದು ಪ್ರಯತ್ನ, ಎಲ್ಲರ ಆ ಶ್ರಮ ಎದ್ದು ಕಾಣುತ್ತೆ. ಬಟ್ ಯಾ, ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಈಚ್ ಇಂಡಿವಿಜುವಲ್ ದ ಡೈರೆಕ್ಟರ್ ದ ವೇ ಈ ಸೀಸ್ ಇಸ್ ಕ್ಯಾರೆಕ್ಟರ್ಸ್ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದೇ ಥರ ಒಂದು ಪ್ರಯತ್ನ, ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಶ್ರೀರಾಮನ ಕತೆ ಇವತ್ತಂತ ಅಲ್ಲ, ಇದೆಷ್ಟೇ ವರ್ಷಗಳು ಇದೆಷ್ಟೇ ಯುಗಗಳಾದ್ರೂ ಪ್ರತಿಯೊಬ್ಬರು ನೋಡೋಕ್ಕೆ ತುಂಬ ಇಷ್ಟಪಡೋಂಥ ಒಂದು ಕತೆ. ಯಾ, ಚೆನ್ನಾಗಿ ಬಂದಿದೆ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಹಲೋ, ಹೇಗಿದ್ದೀರಾ? ನಮಸ್ಕಾರ. ತುಂಬ ದಿನ ಆದಮೇಲೆ ನಿಮ್ಮೆಲ್ರಿಗೂ ನೋಡಿದ್ದೀನಿ, ನೋಡ್ತಾ ಇದ್ದೀನಿ. ಆದಿಪುರುಷ್ ಹೀಗೆ ನೋಡಿದೆ, ತುಂಬ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್. ಈ ಥರ ಫಿಲ್ಮ್ ಇವತ್ತುವರೆಗೂ ಇಂಡಿಯಾದಲ್ಲಿ ಇಂಡಿಯನ್ ಸಿನಿಮಾಲಿ ಯಾರೂ ಮಾಡಲಿಲ್ಲ. ಆ್ಯಂಡ್ ತುಂಬ ದೊಡ್ಡ ಅಟೆಂಪ್ಟ್ ಇದು. ದೇರ್ ಇಸ್ ಡೆಫಿನೆಟ್ಲಿ ಗೋನ್ ಬಿ ಬಿಫೋರ್ ಆದಿಪುರುಷ್ ಆ್ಯಂಡ್ ಆಫ್ಟರ್ ಆದಿಪುರುಷ್, ಬಿಕಾಸ್ ಈ ಸಿನಿಮಾ ಆದಮೇಲೆ ಎಲ್ಲರೂ ಸಿನಿಮಾ ಲೆವೆಲ್ ಬೇರೆಯೇ ಇರುತ್ತೆ. ಸೊ ಇಟ್ಸ್ ಗೋನ್ ಬಿ ರಿಯಲಿ ರಿಯಲಿ ಬಿಗ್ ಆ್ಯಂಡ್ ಗ್ರ್ಯಾಂಡ್. ಐ ಎಂಜಾಯ್ ದ ಫಿಲ್ಮ್ ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ, ಟೋಟಲಿ ಫ್ಯಾಮಿಲಿ ಎಂಟರ್ಟೈನರ್. ಇಟ್ಸ್ ಅ ಮಾಡರ್ನ್ ಟೇಕ್ ಆನ್ ಆರ್ ರಾಮಾಯಣ್, ವಿಚ್ ಇಸ್ ಇಂಟ್ರೆಸ್ಟಿಂಗ್. ಐ ಲೈಕ್ ದ ಡಿರೆಕ್ಟರ್ಸ್ ವಿಷನ್ ಆ್ಯಂಡ್ ಎಸ್ಪೆಷಲಿ ಕನ್ನಡದಲ್ಲಿ ನೋಡಿದ್ದೀನಿ. ಇದು ನನ್ನ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಡಬ್ ಹಿಂದಿ ಫಿಲ್ಮ್ ಗೆಟಿಂಗ್ ಡಬ್ ಇನ್ ಕನ್ನಡ. ಆ್ಯಂಡ್ ಯು ವಾಚಿಂಗ್ ಪೀಪಲ್ ವಾಚ್ ಯು ನೋ ಸೌತ್ ಇಂಡಿಯನ್ ಫಿಲ್ಮ್ಸ್ ಡಬ್ ಇನ್ ಹಿಂದಿ. ಸೊ ಹಿಂದಿ ಬಿಂಗ್ ಮೈ ಮದರ್ ಟಂಗ್, ಐ ಆಮ್ ಸ್ಟಿಲ್ ವಾಚಿಂಗ್ ಇಟ್ ಇನ್ ಕನ್ನಡ. ಇಟ್ ಇಸ್ ಎ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಎವ್ರಿ ಡಬ್ಬಿಂಗ್ ಆರ್ಟಿಸ್ಟ್ ಹ್ಯಾಸ್ ಡನ್ ಗ್ರೇಟ್ ಜಾಬ್. ಸೊ ನನಗೆ ಇಷ್ಟ ಆಯಿತು, ನಮ್ಮೆಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು, ನಿಮಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಆದಿಪುರುಷ್ ಕನ್ನಡದ ಅವತರಣಿಕೆನ ನೋಡ್ಕೊಂಬಂದ ಇವಾಗ. ಆದರೆ ನಮ್ಮ ನೆಲದಾಗಿರುವಂಥ ಕಥೆಗಳಿರ್ತಾವಲ್ಲ, ಅಂದರೆ ಪುರಾಣ ಕಥೆಗಳು, ಪುಣ್ಯಕಥೆಗಳು, ಪವಾಡ ಪುರುಷರ ಕಥೆಗಳು, ಮತ್ತು ಅವತಾರ ಪುರುಷರ ಕಥೆಗಳು, ಪ್ರತಿಯೊಂದು ಕಥೆಯಲ್ಲೂ ನಾವು ಸಣ್ಣರಿದ್ದಾಗಿಂದ ಕೇಳ್ಕೊತಾ ಏನು ಬಂದಿರ್ತೀವಿ, ಆ ಪ್ರತಿ ಕಥೆಯೊಳಗೂ ನಾವು ಅಳವಡಿಸ್ಕೊಳ್ಳೇಬೇಕಾದಂಥ ಒಂದಿಷ್ಟು ಗುಣಗಳಿರ್ತವೆ, ಸತ್ಯಾಸತ್ಯತೆಗಳಿರ್ತವೆ, ಅವೆಲ್ಲವೂ ಕೂಡ ಜನ್ರೇಷನ್ ಟು ಜನ್ರೇಷನ್ ಪಾಸನ್ ಆಗಬೇಕಲ್ಲ. ಸೊ ಆ ಥರದ ಅಂದರೆ ಒಂದೊಂದು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಥೆಗಳನ್ನು ಹೇಳ್ತಾ ಬರ್ತಾರೆ. ಉದ್ದೇಶ ಒಂದೇ ಇರುತ್ತೆ, ಅದರಲ್ಲಿರುವಂಥ ಒಳ್ಳೆಯ ಗುಣಗಳು ಎಲ್ರಿಗೂ ಕೂಡ ಸಿಗಲಿ, ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಸಿಗಲಿ ಅಂತ. ಸೊ ಆ ಥರದ ಒಂದು ಪ್ರಯತ್ನಗಳನ್ನು, ಕಥೆಗಳನ್ನು ಸ್ಟಾರ್ ನಟರಾದಂಥ ಪ್ರಭಾಸಂತವರು ಮಾಡಿದಾಗಲಿ, ಈ ಥರ ಪ್ರಯತ್ನಗಳಾದಾಗಲಿ ಒಂದು ಒಳ್ಳೆಯ ಸಂದೇಶಗಳು ಎಲ್ರಿಗೂ ರೀಚ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆದಿಪುರುಷ್ ಒಂದು ರಾಮಾಯಣದ ಕಥೆಯನ್ನು ಹೇಳಿರೋ ರೀತಿ ಮತ್ತು ಚಿತ್ರಿಸಿರುವಂಥ ರೀತಿ ಅದೆಲ್ಲವೂ ಭಾಳ ಇಷ್ಟ ಆಯಿತು. ಆಮೇಲೆ 3D ಎಕ್ಸ್ಪೀರಿಯೆನ್ಸ್ ಭಾಳ ಚಲೋ ಇತ್ತು. ಆಮೇಲೆ ಕನ್ನಡದ ಅವತರಣಿಕೆ ಇರ್ತದಲ್ಲ, ನಾವು ಬೇರೆ ಭಾಷೆ ಹಚ್ಚಿದ್ರೆ ನಮ್ಮ ಭಾಷೆ ಒಳಗೆ ನೋಡುವಂಥದ್ದು ಇರ್ತದಲ್ಲ, ಆ ಪ್ರಯತ್ನಗಳಾಗಿರೋದಕ್ಕೂ ಒಂದು ಖುಷಿ ಐತಿ. KRG ಪ್ರೊಡಕ್ಷನ್ಗಾಗಲಿ, ಅದನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ, ಎಲ್ರಿಗೂ ಕೂಡ ಶುಭವಾಗಲಿ. ಆ್ಯಂಡ್ ಸಿನಿಮಾನ ಆದಿಪುರುಷ್ ಸಿನಿಮಾನ ಕನ್ನಡದ ಅವತರಣಿಕೆಯಲ್ಲೇ ನೋಡಿ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಇವಾಗಷ್ಟೇ ಆದಿಪುರುಷ್ ಸಿನಿಮಾನ ಕನ್ನಡದಲ್ಲಿ ನೋಡ್ಕೊಂಡು ಬಂದೆ. ಬಹಳಷ್ಟು ಈ ಥರದ ಬೇರೆ ಭಾಷೆ ಪರಭಾಷಾ ಚಿತ್ರಗಳು ನಮ್ಮ ಕನ್ನಡದಲ್ಲಿ ರಿಲೀಸ್ ಆದಾಗ ನಾವು ಯೂಶ್ವಲಿ ನಮ್ಮ ಭಾಷೆಯಲ್ಲಿ ನೋಡೋದಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಆ ಲಿಪ್ಸಿಂಕ್ ಆಗಿರ್ಬೋದು ಅಥವಾ ಡಬ್ಬಿಂಗ್ ಆಗಬೇಕಾದ್ರೆ ಭಾಷೆ ನಮ್ಗೆ ಕೇಳಿಸೋ ರೀತಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಮಜಾ ಕೊಡಲ್ಲ, ಖುಷಿ ಕೊಡಲ್ಲ. ಬಟ್ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್, ಯಾರು ಈ ಸಿನಿಮಾನ ಕನ್ನಡದಲ್ಲಿ ಡಬ್ ಮಾಡಬೇಕು ಅಂತ ಡಬ್ ಮಾಡಿದಾರೋ, ಆ್ಯಂಡ್ ಯಾರು ಡಬ್ ಮಾಡಿದಾರೋ, ಯಾರು ಡಬ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾರೋ, ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ತುಂಬ ಸಕ್ಕದ ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ನಮ್ಮದಲ್ಲ, ನಮ್ಮ ಭಾಷೆದಲ್ಲ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಅಷ್ಟು ನೀಟಾಗಿ ಲಿಪ್ ಸಿಂಕ್ ಆಗೋ ಹಾಗೆ ಪದಗಳನ್ನು ಬಳಸಿರೋದಾಗಿರ್ಬೋದು, ಅದೆಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಆಲ್ಸೋ KRG ಸ್ಟುಡಿಯೋಸ್ ಇದರ ಒಂದು ನೇತೃತ್ವವನ್ನು ತಗೊಂಡು ನಮ್ಮ ಕರ್ನಾಟಕಕ್ಕೆ ಹಂಚ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಇವು ಚಿಕ್ಕವರಿರ್ಬೇಕಾದ್ರೆಲ್ಲ ಈ ರಾಮಕಥಾ ಅಥವಾ ರಾಮಾಯಣದ ಬಗ್ಗೆ, ನಮ್ಮ ಊರ ಕಡೆ ಯಕ್ಷಗಾನ
ಇದರಲ್ಲೆಲ್ಲ ರಾಮಾಯಣನ ನೋಡ್ತಾ ಇದ್ವಿ ಆದರೆ ಬಹಳ ವರ್ಷಗಳಾಗಿತ್ತು ರಾಮಾಯಣನ ಈ ಥರ ಒಂದು ದೊಡ್ಡ ಪರದೆಯಲ್ಲಿ ನೋಡೋದಕ್ಕೆ ಯಾವಾಗಲೂ ಯಾವತ್ತೂ ಅವಕಾಶ ಸಿಕ್ಕಿರಲಿಲ್ಲ ಸೊ ಆ ಅವಕಾಶ ಇವಾಗ ನಮಗೆಲ್ಲರಿಗೂ ಕನ್ನಡ ಕಲಾಭಿಮಾನಿಗಳಿಗೆ ಸಿಗ್ತಾ ಇದೆ ಅದು ನಮ್ಮ ಭಾಷೆಯಲ್ಲಿ ಯಾರು ಕೂಡ ಸಿನಿಮಾನ ಮಿಸ್ ಮಾಡಬೇಡಿ ನಿಮ್ಮ ಹತ್ರದಲ್ಲಿರುವಂಥ ಥಿಯೇಟರ್ಸ್ಗಳಿಗೆ ಹೋಗಿ ಮಿಸ್ ಮಾಡದೆ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಯಾಕಂದರೆ ತುಂಬ ಎಂಜಾಯ್ ಮಾಡ್ತಾರೆ ಆ ಥರ ಇದೆ ಸಿನಿಮಾ ಸೊ ಇಡೀ ಆದಿಪುರುಷ್ ಟೀಮ್ಗೆ ಆ್ಯಂಡ್ ಕೆ ಆರ್ ಜಿ ಸ್ಟುಡಿಯೋಸ್ ಆ್ಯಂಡ್ ದ ಹೋಲ್ ಕನ್ನಡ ಟೀಮ್ಗೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ಜ್ವರ ಹೇಳು ನಮಸ್ಕಾರ ಎಲ್ರಿಗೂ ಆದಿಪುರುಷ್ ಪ್ರೀಮಿಯರಿಗೆ ಬಂದಿದ್ದು ಭಾಳ ಖುಷಿ ಆಯಿತು ರಾಮ ಭಾಳ ದೊಡ್ಡ ಜನ ನಾವೆಲ್ಲ ಏನು ಟೇಲಿಂದ ತಾಯಿಯಿಂದ ಸಮಾಜದಿಂದ ಶಿಕ್ಷಕರಿಂದ ಎಲ್ಲ ಕೇಳ್ತಾ ಇರ್ತೀವಿ ಅಥವಾ ನಾವು ಓದಿರ್ತೀವಿ ಆದರೆ ಇದನ್ನು ಲಾರ್ಜರ್ ದೆನ್ ಲೈಫ್ನ ಮತ್ತು ಇದು ಸ್ಕ್ರೀನ್ನಲ್ಲಿ ನೋಡೋಕ್ಕೆ ಬಹಳ ಖುಷಿ ಆಯಿತು ಇಡೀ ತಂಡದ ಪ್ರಯತ್ನ ಭಾಳ ಖುಷಿ ಇದೆ ಮಕ್ಕಳು ಮತ್ತು ಎಲ್ಲ ಸ್ನೇಹಿತರು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡಿ ರಾಮನ ಅವತಾರಗಳನ್ನು ಎಷ್ಟು ಸಲ ಕೇಳಿದ್ರು ನೋಡಿದ್ರು ಸಾಕಾಗೋದಿಲ್ಲ ಅದರ ಬತ್ತಳಿಕೆಗೆ ಇದು ಒಂದು ರಾಮನ ಅವತಾರ ಎಲ್ಲರಿಗೂ ಒಳ್ಳೆಯದಾಗಲಿ ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಈಗ ಜಸ್ಟ್ ನಮ್ಮ ಆದಿಪುರ ಸಿನಿಮಾ ನೋಡ್ಕೊಂಡ್ಬಂದೆ ಒಂದು ಅದ್ಭುತವಾದಂಥ ವಿಷುವಲ್ ಸ್ಪೆಕ್ಟಾಕಲ್ ಅಂತಲೇ ಹೇಳ್ಬೋದು ನಾವು ಚಿಕ್ಕವರಿರ್ಬೇಕಾದ್ರೆ ಟಿ ವಿಲಿ ರಾಮಾಯಣ ನೋಡಿ ತುಂಬ ಎಂಜಾಯ್ ಮಾಡಿದ್ದೀವಿ ಆಫ್ಟರ್ ಆಲ್ಮೋಸ್ಟ್ 20-25 ಇಯರ್ಸ್ ಈ ಒಂದು ವಿಷುವಲ್ ಸ್ಪೆಕ್ಟಾಕಲ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತಾರಂಥ ಓಂ ರಾವತ್ ಮತ್ತು ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಇದು ಏನಕ್ಕೆ ಸ್ಪೆಷಲ್ ಈ ಸಿನಿಮಾ ಆಗುತ್ತೆ ಅಂತಂದರೆ ಬಿಕಾಸ್ ಈ ಜನ್ರೇಷನ್ಗೆ ರಾಮಾಯಣ ಅನ್ನೋದೇನು ಅಂತಲೇ ಗೊತ್ತಿಲ್ಲ ಅಂಥದ್ರಲ್ಲಿ ಈ ಒಂದು ಸಿನಿಮಾನ ಈ ಒಂದು ವಿಷುವಲ್ ಸ್ಪೆಕ್ಟಾಕಲ್ನ ಒಂದು ಅದ್ಭುತವಾದಂಥ ಒಂದು ಫಾರ್ಮ್ಯಾಟಲ್ಲಿ ಬಾಲಿವುಡ್ ಫಾರ್ಮ್ಯಾಟಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಟ್ ಇಸ್ ಜಸ್ಟ್ ಬ್ರಿಲಿಯಂಟ್ ಸೊ ಓಂ ರಾವತ್ ಮತ್ತು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಓಕೆ ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆದಿಪುರುಷ ಸಿನಿಮಾ ನೋಡಿ ಈಗಷ್ಟೇ ಆಚೆ ಬರ್ತಾ ಇದ್ದೀವಿ ತುಂಬ ಖುಷಿ ಆಯಿತು ಏನಂದರೆ ಒಂದು ಸಿನಿಮಾನ ಮೊದಲನೇದಾಗಿ ಈ ಥರದ ಸಿನಿಮಾ ಇಷ್ಟು ದೊಡ್ಡ ಸಿನಿಮಾನ ಒಂದು ಕನ್ನಡ ಭಾಷೆಯಲ್ಲಿ ಕೇಳೋದಕ್ಕೇ ತುಂಬ ಖುಷಿ ಆಗುತ್ತೆ ಅದ್ರ ಜೊತೆಗೆ ಒಂದು ಹಾಲಿವುಡ್ ಮಿಕ್ಸ್ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ಗೇಮ್ ಆಫ್ ಥ್ರೋನ್ಸು ನಮ್ಮ ರಾಮಾಯಣನ ಮಿಕ್ಸ್ ಮಾಡಿ ಆದಿಪುರುಷ ತೆಗೆದಿದ್ದಾರೆ ಅಂತ ನನಗನ್ನಿಸ್ತು ಸ್ವಲ್ಪ ಮಾಡರ್ನೈಸ್ಡ್ ರಾಮಾಯಣ ಒಂದಷ್ಟು ಏನು ಹೇಳೋದು ವೆಪನ್ಸು ನಾವು ಕೇಳಿರೋ ರಾಮಾಯಣ ವಾಲ್ಮೀಕಿ ರಾಮಾಯಣ ಬಂದು ಬರೀ ಬಿಲ್ಲು ಬಾಣ ಇತ್ತು ಬಟ್ ಈ ರಾಮಾಯಣದಲ್ಲಿ ಸಾಕಷ್ಟು ಈ ಗೇಮ್ ಆಫ್ ಥ್ರೋನ್ಸ್ಗಳ ವೆಪನ್ಸು ಒಂದಷ್ಟು ಮಾಡರ್ನೈಸ್ಡ್ ಆಗಿದೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಎಲ್ಲ ವೀಕ್ಷಕರು ಯಾರ್ಯಾರಿದ್ದೀರಾ ನಿಮ್ಮ ಪುಟಾಣಿ ಮಕ್ಕಳನ್ನ ಕರ್ಕೊಬಂದು ಸಿನಿಮಾನ ತೋರಿಸಿ ಅವ್ರಿಗೆ ಇಷ್ಟ ಆಗುತ್ತೆ ಯಾಕಂದರೆ ಇವಾಗಿನ ಮಕ್ಕಳು ಎಲ್ಲ ಮಾವಲ್ ಸಿನಿಮಾ ಎಲ್ಲ ಗೇಮ್ ಆಫ್ ಥ್ರೋನ್ಸ್ ಈ ಥರದ್ದೆಲ್ಲ ನೋಡಿ ಇಷ್ಟಪಡ್ತಾರೆ ಸೊ ಅವರಿಗೆ ತುಂಬ ಆದಿಪುರುಷ ಇಷ್ಟ ಆಗುತ್ತೆ ಆ್ಯಂಡ್ ಮೊದಲನೇದಾಗಿ ಮೊದಲನೇ ಬಾರಿ ಕೆ ಆರ್ ಜಿ ಸಿನಿಮಾಸ್ ರಿಲೀಸ್ ಮಾಡ್ತಾ ಇರುವಂಥ ಸಿನಿಮಾ ಆದಿಪುರುಷ ಸೊ ಕೆ ಆರ್ ಜಿ ಸ್ಟುಡಿಯೋಸ್ಗೆ ಆಲ್ ದಿ ವೆರಿ ಬೆಸ್ಟ್ ಯಾಕಂದರೆ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸಬರಿಗೆ ಎಲ್ಲ ರೀತಿ ಟ್ಯಾಲೆಂಟ್ಸ್ಗೆ ಅವರು ಅವಕಾಶ ಕೊಡ್ತಿದ್ದಾರೆ ಅವರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವಾಗಷ್ಟೇ ಆದಿಪುರುಷ ಸಿನಿಮಾ ನೋಡ್ಕೊಂಬಂದಿದ್ದೀವಿ ನಮ್ಮ ಧರ್ಮದ ಎರಡು ಮಹಾಕಾವ್ಯ ಅಂತೀವಿ ಮಹಾಭಾರತ ಹಾಗೆ ರಾಮಾಯಣ ಸೊ ಒಂದು ಮಹಾಕಾವ್ಯನ ಹೇಳೋಕ್ಕೆ ಒಂದು ಜಿಸ್ಟ್ನ ಹೇಳೋಕ್ಕೆ ಇಡೀ ಆದಿಪುರುಷ ತಂಡ ಪ್ರಯತ್ನ ಪಟ್ಟಿದ್ದಾರೆ ಒಳ್ಳೆಯ ಪ್ರಯತ್ನ ಆಗಿದೆ ಅನ್ನ ನಮ್ಮ ಕೆ ಆರ್ ಜಿ ಕನೆಕ್ಟ್ಸ್ ಅವರು ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಎಲ್ಲರಿಗೂ ಹಾಗೆ ಎಲ್ಲರೂ ನಮ್ಮ ಈ ಮಹಾಕಾವ್ಯಗಳನ್ನ ತಿಳಿಬೇಕು ಇದೊಂದು ಬೇಸಿಕ್ ಅಂತ ಅನ್ನಿಸ್ತದೆ ಆ್ಯಂಡ್ ಎಲ್ಲರೂ ಬಂದು ಕನ್ನಡ ಸಿನಿಮಾನ ನಮ್ಮ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ತಾನೇ ಆದಿಪುರುಷ್ ಸಿನಿಮಾ ನಾವು ಕನ್ನಡದಲ್ಲಿ ನೋಡ್ಕೊಂಡು ಬಂದ್ವಿ ಮೊದಲನೇದಾಗಿ ಕೆ ಆರ್ ಜಿ ಸಂಸ್ಥೆಗೆ ಬಹಳಷ್ಟು ಧನ್ಯವಾದಗಳು ಈ ಸಿನಿಮಾನ ನಮಗೆ ಕನ್ನಡದಲ್ಲಿ ಪ್ರಸ್ತುತಪಡಿಸಿದ್ದಕ್ಕೆ ಆ್ಯಂಡ್ ಸಿನಿಮಾ ನೀವು ಮೇಯ್ನಾಗಿ ಮ್ಯೂಸಿಕ್ಗೋಸ್ಕರ ನೋಡಬೇಕು ಅಂತ ನಾನು ಹೇಳ್ತೀನಿ ಯಾಕಂದರೆ ಬಹಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಮ್ಯೂಸಿಕ್ನ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕನ್ನಡದವರು ಇದರ ಡೈಲಾಗ್ಸ್ ಮತ್ತು ಮ್ಯೂಸಿಕ್ನ ಆ್ಯಂಡ್ ಸಾರಿ ಡೈಲಾಗ್ಸ್ ಮತ್ತು ಸಾಂಗ್ಸ್ನ ಭಾಳ ಚೆನ್ನಾಗಿ ಬರೆದಿದ್ದಾರೆ ಕೆಲವೊಂದು ಡೈಲಾಗ್ಸ್ ಭಾಳ ಮನ ಮುಟ್ಟುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ವಾರ್ ಝೋನಲ್ಲಿ ನಮ್ಮ ಶ್ರೀರಾಮ್ ಬಂದು ಎಲ್ಲರನ್ನೂ ಹೇಗೆ ಎಲ್ಲರಲ್ಲಿ ಹೇಗೆ ಹುಮ್ಮಸ್ಸು ತುಂಬುತ್ತಾರೆ ಅನ್ನೋಂಥ ಒಂದು ವಿಷಯಗಳೇನಿದೆ ಅದು ಬಹಳ ಚೆನ್ನಾಗಿದೆ ಬನ್ನಿ ಆದಿಪುರುಷ್ ಸಿನಿಮಾನ ನಮ್ಮ ಕನ್ನಡದವರು ಕನ್ನಡದಲ್ಲೇ ನೋಡಿ ಆನಂದಿಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು
ಮೂವಿ ತುಂಬ ಚೆನ್ನಾಗಿತ್ತು. ಕನ್ನಡ ವರ್ಷನ್ ಎಸ್ಪೆಷಲಿ ಸೈಫ್ ಅಲಿ ಖಾನ್ ಅವ್ರ ವಾಯ್ಸ್ ಸೂಪರ್ ಆಗಿತ್ತು. ಐ ಥಿಂಕ್ ಅದು ಯಾರು ಡಬ್ಬಿಂಗ್ ಮಾಡಿದಾರೋ ಹ್ಯಾಸ್ ಗಿವನ್ ಮೀ ಗೂಸ್ ಬಂಪ್ಸ್. ಫುಲ್ ಮಾಡರ್ನೈಸ್ ವರ್ಷನ್ ಆಫ್ ರಾಮಾಯಣ ಎಸ್ಪೆಷಲಿ ಕಿಡ್ಸಿಗೆಲ್ಲ ನೋಡೋಕ್ಕೆ ತುಂಬ ಐ ಥಿಂಕ್ ತುಂಬ ಇಷ್ಟ ಆಗುತ್ತೆ. ಸೊ ಯಾ, ಕಂಪ್ಯೂಟರ್ ಥಿಯೇಟರ್ಸ್ ಇನ್ ವಾಚ್ ಇಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.